ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮೂಡಿಗೆರೆ ಒಂದು ಮೇನ್ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಇವತ್ತು ಏನು ಅಂದ್ರೆ, ಈ ಮೂಡಿಗೆರೆ ಎಷ್ಟು ಜನ ಕೇಳಿದ್ರೆ ಗೊತ್ತಿಲ್ಲ, ಆದ್ರೆ ಈ ಮೂಡಿಗೆರೆ ಎನ್ನೋ ಪದ ಏನು ಎಲ್ಲಿಂದ ಬಂತು ಅಂದ್ರೆ, ನೀವು ವಯಸ್ಸಲ್ಲಿ ಬೇರೆ ಏನು ಮೂಲ ಸ್ಥಾನ ಏನ್ ಬಂತು, ಈ ಒಂದು ಅಂಗಡಿ ಗ್ರಾಮ ಇಲ್ಲಿಂದ ಕೆಲವೇ ಕಿಲೋಮೀಟರ್ ದಲ್ಲಿ ಈ ಒಂದು ಅಂಗಡಿ ಗ್ರಾಮ ಇದೆ. ಇಲ್ಲಿ ವಯಸ್ಸಲ್ಲಿ ತುಂಬಾ ಕೊಡುಗೆ ಏನ್ ಕೊಟ್ಟಿದ್ದಾರೆ. ನಾವು ಮೂಡಿಗೆರೆ ತಾಲೂಕು ಏನ್ ಹೇಳ್ತೀವಿ, ಈ ಒಂದು ಪ್ರದೇಶನ ಅಭಿವೃದ್ಧಿಗೆ ಈ ಒಂದು ಇದೆಲ್ಲ ರಾಜ ಮಾರ್ಗ ಆಗಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಮೊದಲು ಹೊಯ್ಸಳರ ಸಂಸ್ಥಾನವನ್ನ ಸ್ಥಾಪನೆ ಮಾಡಿದಾಗಲೇ ಈ ಒಂದು ಪ್ರದೇಶ ಅಭಿವೃದ್ಧಿ ಆಗಿತ್ತು. ಇತ್ತೀಚೆಗೆ ಆಧುನಿಕ ಯುಗದಲ್ಲಿ ತುಂಬಾ ಅದ್ಭುತವಾಗಿ ಒಂದು ಮೂಡಿ ಬಂದಿದೆ. ಹೊಯ್ಸಳರ ಏನ್ ವಿಷ್ಣುವರ್ಧನ್ ಏನಿದ್ದಾರೆ, ಅವರು 1108 1152 ವರ್ಷಗಳ ಕಾಲ ಏನು ರಾಜ್ಯಭಾರ ಮಾಡಿದ್ರು ಈ ಒಂದು ಪ್ರದೇಶದಲ್ಲಿ. ಆದ್ರೆ ನೀವು ವಿಷ್ಣುವರ್ಧನ ಬಗ್ಗೆ ಎಲ್ಲ ಕಡೆ ಕೇಳಿದ್ರ, ಬೇಲೂರು ಹಳೆಬೀಡು ಏನು ಅಂತ ಅದ್ಭುತವಾದ ಒಂದು ದೇವಸ್ಥಾನವನ್ನ ಏನ್ ಮಾಡಿದ್ರು. ಆ ವಿಷ್ಣುವರ್ಧನ್ ಅವರು ಮೊದಲು ಜೈನ ಒಂದು ಧರ್ಮವನ್ನ ಅವರು ಸ್ಥಾಯಿಗಳಾಗಿದ್ರು. ನಂತರ ಬಂದು ಅವ್ರು ಏನ್ ಮಾಡಿದ್ರು, ಈ ರಾಮಾನುಚಾರ್ಯರ ಆ ಕಾಲದಲ್ಲಿ ರಾಮಾನುಚಾರ್ಯರ ಒಂದು ಪ್ರಭಾವಕ್ಕೆ ಒಳಗಾಗಿ ಅವರು ವೈಷ್ಣವ ಧರ್ಮಕ್ಕೆ ಅವರು ಪ್ರಭಾವ ಒಂದು ಕನ್ವರ್ಟ್ ಆದ್ರು. ಕನ್ವರ್ಟ್ ಆದ್ಮೇಲೆ ಅವರು ಇವಾಗಿನ ನೀವೇನು ಬೇಲೂರು ಹಳೆಬೀಡು ದೇವಸ್ಥಾನವನ್ನು ನೀವೇನು ನೋಡ್ತೀರಿ, ಅವರು ಆ ಒಂದು ಗುರುವಾಗಿ ಅವನ ಮೊದಲ ಹೆಸರು ಬಿಟ್ಟಿದೇವ ಅಂತಿದ್ದು. ಅವರು ಏನು ಜೈನ ಒಂದು ಅನುಯಾಯಿಗಳಾದ್ರಿಂದ ಬಿಟ್ಟಿದೇವ ಅಂತಿದ್ದು. ನಂತರ ಅವರು ವೈಷ್ಣವ ಧರ್ಮಕ್ಕೆ ಮತಾಂತರ ಆದ್ಮೇಲೆ ಅವರ ಹೆಸರು ವಿಷ್ಣುವರ್ಧನ ಅಂತ ಆಯ್ತು. ಅವರು ಒಂದು ದೇವಸ್ಥಾನವನ್ನ ಏನು ಬೇಲೂರು ಹಳೆಬೀಡು ಕಟ್ಟಿದ್ರು. ಅವರ ಕೊನೆಯ ದಿನಗಳು ಹೇಗಿತ್ತು ಅಂತ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ರಾಜ ಆಗಿದ್ರು, ರಾಜ ಹೇಗಿದ್ರು, ಆ ರಾಜ ದೇವಸ್ಥಾನಗಳು ಕಟ್ಟಿದ್ರು, ಆಸ್ಥಾನ ಹೇಗಿತ್ತು ಅಂತೆಲ್ಲ ಗೊತ್ತು. ಆದ್ರೆ ಅವರ ಕೊನೆಯ ದಿನಗಳು ಹೇಗಿತ್ತು ಅನ್ನೋದು ಬಗ್ಗೆ ಇದುವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನ ಒಂದು ಹುಡುಕಾಟದಲ್ಲಿ ನಾವಿದ್ದಾಗ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮ್ಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ. ಹೋಗೋಣ ಅಲ್ಲಿ. ಅವರ ಒಂದು ವಿಷ್ಣುವರ್ಧನ ಸಮಾಧಿ ಇರ್ಬೋದು, ಅವರು ಹೇಗೆ ಮರಣ ಹೊಂದಿದ್ರು, ಏನಾಯ್ತು ಅಂತೇಳಿ ನಾ ಮುಂದೆ ನೋಡ್ಕೊಂಬರೋಣ, ಬನ್ನಿ. ಸ್ನೇಹಿತರೆ, ಇದು ಮೂಡಿಗೆರೆ. ಈ ಮೂಡಿಗೆರೆ ಒಂದು ಬಸ್ ಸ್ಟ್ಯಾಂಡ್ ಸರ್ಕಲ್. ಇಲ್ಲಿ ಒಂದು ವಿಶೇಷ ಅಂದ್ರೆ, ಇಲ್ಲಿ ಬಿದ್ದ ನೀರು ಎರಡು ಸಮುದ್ರ ಸೇರುತ್ತೆ. ಒಂದು ಈ ಆಟೋ ಪಕ್ಕದಲ್ಲಿ ಹೋದ ಒಂದು ಚರಂಡಿ ನೀರು ಹೇಮಾವತಿ ಸೇರಿ ಅರಬ್ಬಿ ಸಮುದ್ರ ಸೇರುತ್ತೆ. ಅದೇ ಬಸ್ ಸ್ಟ್ಯಾಂಡ್ ಕೆಳಗೆ ಹೋಗುವ ನೀರು ಚಿಕ್ಕಳಂದಲ್ಲಿ ಸೇರಿಕೊಂಡು ಅದು ಭದ್ರಾ ನದಿಗೆ ಹೋಗಿ ಅದು ಬಂಗಾಳ ಕೊಲ್ಲಿಗೆ ಹೋಗಿ ಸೇರ್ಪಡೆ ಆಗುತ್ತೆ. ಇದು ಭಾರಿ ಒಂದು ವಿಶೇಷವಾದ, ಇದು ಒಂದೇ ಸರ್ಕಲ್ ಅಲ್ಲಿ ಬಿದ್ದ ನೀರು ಡಿವೈಡ್ ಆಗಿ ಎರಡು ಸಮುದ್ರವನ್ನು ಸೇರ್ತಾ ಇದೆ. ಸ್ನೇಹಿತರೆ, ನಾವೇನು ವಿಷ್ಣುವರ್ಧನ ಅಂತ ಏನು ಹೇಳಿದ್ವಿ, ವಯಸ್ಸಲ್ಲಿದ್ದವರೆ ಏನು ರಾಜ್ಯಭಾರ ಮಾಡಿದ್ಮೇಲೆ ಏನಾಯ್ತು ಅಂತ ಯಾರಿಗೆ ಗೊತ್ತಿಲ್ಲ. ಆದರೆ ವಿಷ್ಣುವರ್ಧನ ದೊರೆ ತನ್ನ ಮರಣ ನಂತರ ಏನು ಏನಾದ ಅನ್ನೋದು ಕೆಲವು ವಿಚಾರಗಳು ಈ ನಮ್ಮ ಲಕ್ಷ್ಮಣ್ ಗೌಡರು ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಜೊತೆಗೆ ಇಲ್ಲಿ ಇದು ಶೂಲದ ಕಟ್ಟೆ ಅಂತ ಹೇಳ್ತಾರೆ. ಇದು ಮೊದಲೆಲ್ಲ ತುಂಬ ಬಯಲಾದ ಪ್ರದೇಶ ಇತ್ತು, ಇಲ್ಲ ತುಂಬ ಗುಡ್ಡಗಾಡುಗಳು ಇದ್ದು, ಬಟ್ ಇವಾಗೆಲ್ಲ ಸ್ವಲ್ಪ ಏನು ಎಲ್ಲ ಬದಲಾವಣೆಗಳಾಗಿದೆ, ಯಾವುದೇ ರೀತಿ ಕುರುಗಳಿಲ್ಲ. ಬಟ್ ಈ ಶೂಲದ ಕಟ್ಟೆಯಲ್ಲಿ ಏನು ವಿಷ್ಣುವರ್ಧನ ವಿರುದ್ಧವಾಗಿ ಅವನ ಒಂದು ಶವವನ್ನು ತೊಗೊಂಬರ್ಬೇಕಾದ್ರೆ ಬಂಕಾಪುರದಲ್ಲಿ ಸತ್ತೋದ್ಮೇಲೆ ನಮ್ಮ ವಿಷ್ಣುವರ್ಧನ ಆ ಬಂಕಾಪುರದಲ್ಲಿ ಸತ್ತೋದ್ಮೇಲೆ ಅವನ ಬಾಡಿ ತೊಗೊಂಬರ್ಬೇಕಾದ್ರೆ ಆ ವಿಷ್ಣುವರ್ಧನ ಮೇಲೆ ಆಭರಣ ಆಸೆಗೋಸ್ಕರ ಅವನ ಒಂದು ಅಟ್ಯಾಕ್ ಮಾಡಿದ ಯುದ್ಧ ನಡೆದಾಗ ಆ ಯುದ್ಧ ನಡೆದ್ಮೇಲೆ ಆ ಒಂದು ಯಾರು ವಿಷ್ಣುವರ್ಧನ ಅವನ ಅಟ್ಯಾಕ್ ಮಾಡಿದ್ರು ಅವರನ್ನು ಇಲ್ಲಿ ಬಂದು ಬಲಿ ಕೊಟ್ಟರು ಅಂತ, ಶೂಲಕ್ಕೆ ಏರಿಸಿದ್ರು, ಅವ್ರನ್ನ ಗಲ್ಲು ಶಿಕ್ಷೆ ಕೊಟ್ಟರು ಅಂತೇಳಿ ಕೆಲವೊಂದು ಮಾಹಿತಿಗಳು ಕೆಲವೊಂದು ಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ. ನಾವು ಆ ಒಂದು ಪ್ರದೇಶದಲ್ಲಿ ಇವತ್ತು ಶೂಲದ ಕಟ್ಟೆ ಹತ್ರ ಇದ್ದೀವಿ. ಈ ಶೂಲದ ಕಟ್ಟೆ ವಿಶೇಷತೆ ಏನು, ಈ ಆಚಾರ ವಿಚಾರ ಇಲ್ಲಿ ಗ್ರಾಮಸ್ಥರ ಬಗ್ಗೆ ಕೆಲವು ವಿಷಯಗಳನ್ನು ಕೇಳೋಣ. ನಮ್ಮ ಜೊತೆ ನಿಮ್ಗೆ ಆಲ್ರೆಡಿ ನಾವು ಹೇಳ್ದಂಗೆ ನಮ್ಮ ಮೇಕನಗದ್ದೆ ಲಕ್ಷ್ಮಣ್ ಗೌಡರು ಈ ಇದ್ರ ಬಗ್ಗೆ ಭಾಳ ವಿಚಾರವನ್ನು ಬರವಣಿಗೆ ಬರೆದಿದ್ದಾರೆ. ನಾನು ಆಲ್ರೆಡಿ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿದ್ದೀನಿ. ದಯವಿಟ್ಟು ಈ ಮಾಹಿತಿ ಬೇಕಾದರೆ ನೀವು ಆ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ವಿಷಯಗಳು ನಿನಗೆ ಗೊತ್ತಾಗುತ್ತೆ. ಅವ್ರನ್ನ ಕೇಳೋಣ, ಇಲ್ಲಿಯ ಏನು ಶೂಲದ ಕಟ್ಟೆಯ ವಿಶೇಷ ಏನು, ಯಾಕೆ ಶೂಲದ ಕಟ್ಟೆಯಿಂದ ಹೆಸರು ಬಂತು ಅಂತ ಅವ್ರನ್ನ ಕೇಳೋಣ, ಬನ್ನಿ ಹೋಗೋಣ. ನಮಸ್ಕಾರ, ನಾನು ಮೇಕನಗದ್ದೆ ಲಕ್ಷ್ಮಣಗೌಡ. ನಾವಿವತ್ತೊಂದು ಐತಿಹಾಸಿಕವಾದಂಥ ಒಂದು ಸ್ಥಳದಲ್ಲಿದ್ದೀವಿ. ಇದು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಹಾಂದಿ ಸಮೀಪದಲ್ಲಿ ಬಸ್ಕಲ್ಲಿಗೆ ಹೋಗೋ ರಸ್ತೆಯಲ್ಲಿರ್ತಕ್ಕಂಥ ಶೂಲಮುಂಡಿಗೆ ಎಂಬತಕ್ಕಂಥ ಸ್ಥಳ. ಇದು ಕೆಳಗೂರು ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥದ್ದು. ಇದರ ವಿಶೇಷತೆ ಏನು ಅಂತಂದರೆ, ಇಲ್ಲಿ ಸುಗ್ಗಿ ಹಬ್ಬ ನಡೀಬೇಕಾದ್ರೆ ಶೂಲವನ್ನು ನೆಡ್ತಾರೆ ಅಂತ ಅಲ್ಲಿಯ ಗ್ರಾಮಸ್ಥರು ಹೇಳ್ತಾರೆ. ಅದಕ್ಕೆ ಹಿನ್ನೆಲೆ ಇಲ್ಲಿ ಅವರಿಗೆ ಏನು ತಿಳಿದ ಹಾಗೆ ಕಾಣಿಸ್ತಾ ಇಲ್ಲ. ಆದರೆ ನಾನು ಗಮನಿಸಿದ ಹಾಗೆ ಒಂದಷ್ಟು ಐತಿಹಾಸಿಕ ಅಂಶಗಳು ಈ ಜಾಗದೊಂದಿಗೆ ತಳುಕು ಹಾಕಿಕೊಂಡಿದೆ, ಸಂಬಂಧ ಇದೆ. ಅದೇನಪ್ಪ ಅಂತಂದರೆ, ಹೊಯ್ಸಳರ
ಆರಂಭ ಆದದ್ದು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಅಂಗಡಿಯಲ್ಲಿ. ಅಂಗಡಿಯಲ್ಲಿ ಸುಮಾರು ಕಾಲ ಅವರು ರಾಜ್ಯಭಾರವನ್ನು ಮಾಡಿ ಆಡಳಿತವನ್ನು ನಡೆಸಿ ಆಮೇಲೆ ತಮ್ಮ ರಾಜಧಾನಿಯನ್ನು ಬೇಲೂರಿಗೆ ಹಳೆಬೀಡಿಗೆ ವರ್ಗಾಯಿಸ್ತಾರೆ. ಅದು ಗೊತ್ತಿರತಕ್ಕಂಥ ವಿಚಾರ. ಹೊಯ್ಸಳರ ಪ್ರಸಿದ್ಧ ದೊರೆ ವಿಷ್ಣುವರ್ಧನ ಅವನು ತನ್ನ ಕೊನೆಯ ದಿನಗಳನ್ನು ಬಂಕಾಪುರದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಬಂಕಾಪುರದಲ್ಲಿ ಕಳೀತಾನೆ. ಬಂಕಾಪುರದಲ್ಲಿ ವಿಷ್ಣುವರ್ಧನ ಮರಣ ಹೊಂದಿದಾಗ ಆತನ ಶರೀರವನ್ನು ಈ ಮಾರ್ಗವಾಗಿ ತರ್ತಾರೆ ಅನ್ನುವಂಥದ್ದು ಒಂದು ಉಲ್ಲೇಖ ಇದೆ. ನಮಗೆ ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಸಮೀಪದಲ್ಲಿ ಹೌವಳ್ಳಿ ಎನ್ನುವಂಥ ಊರಿನಲ್ಲಿ ಇರತಕ್ಕಂಥ ಒಂದು ಶಾಸನ ಹೇಳುತ್ತೆ, ಈ ಮಾರ್ಗವಾಗಿ ವಿಷ್ಣುವರ್ಧನನ ಶವವನ್ನು ಎತ್ಕೊಂಡು ಬರ್ತಾರೆ ಅಂತ. ಆ ಶವವನ್ನು ಎತ್ಕೊಂಡು ಬಂದ ನಂತರ ಮೂಡಿಗೆರೆಯಲ್ಲಿ ಒಂದು ಕಾಳಗ ಆಗುತ್ತೆ. ಮೂಡಿಗೆರೆಯ ಕಾಳಗದಲ್ಲಿ ಅಂತ ಅದರಲ್ಲಿ ಉಲ್ಲೇಖ ಇದೆ. ನಾವು ಆ ಸಮಾಧಿ ಸ್ಥಳವನ್ನು ಕೂಡ ಮುಂದೆ ಗಮನಿಸುವವರಿದ್ದೇವೆ. ಆ ಶಾಸನದಲ್ಲಿ ಹೇಳುವ ಪ್ರಕಾರ ಮೂಡಿಗೆರೆಯಲ್ಲಿ ಕಾಳಗ ಯಾಕೆ ಆಯಿತು ಅನ್ನುವಂಥದ್ದನ್ನು ಈ ಭಾಗದ ಹಿರಿಯ ಸಂಶೋಧಕರಾಗಿದ್ದಂಥ ಮಾಕೋನಹಳ್ಳಿ ದೊಡ್ಡಪ್ಪವರು ವಿವರಣೆಯನ್ನು ಕೊಟ್ಟಿದ್ದಾರೆ. ರಾಜ ಅಂತ ಆದಮೇಲೆ ಅವನ ಮೈ ಮೇಲೆ ಆಭರಣಗಳು ಇತ್ಯಾದಿಗಳೆಲ್ಲ ಇರುತ್ತೆ. ಆ ರಾಜನ ಶವವನ್ನು ತಮ್ಮ ಕುಟುಂಬದ ಮೂಲ ಸ್ಮಶಾನಕ್ಕೆ ತಗೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಆಲ್ದೂರು, ಹಾಂದಿ, ಮೂಡಿಗೆರೆ ಈ ಮಾರ್ಗವಾಗಿ ಬರ್ತಾರೆ. ಆ ಶವದ ಮೇಲೆ ಇದ್ದಂಥ ಆಭರಣಗಳನ್ನು ಅಪಹರಿಸೋದಕ್ಕೆ ಅಂಥೇಳಿ, ಬಹುಶಃ ಇಲ್ಲಿ ರಾತ್ರಿ ತಂಗಿದ್ದಿರ್ಬೋದು ಅಂತ ಕಾಣುತ್ತೆ. ಶವವನ್ನು ತಗೊಂಡು ಹೋಗಬೇಕಾದ್ರೆ ಈಗಿನ ಹಾಗೆ ವಾಹನಗಳ ಸೌಕರ್ಯ ಇಲ್ಲದೆ ಇರೋದ್ರಿಂದ ನಿಂತಿದ್ರು ಅಂತ ಕಾಣುತ್ತೆ, ಉಳಿದಿದ್ರು ಅಂತ ಕಾಣುತ್ತೆ. ಉಳಿದಂಥ ಸಂದರ್ಭದಲ್ಲಿ ಮೈ ಮೇಲಿದ್ದಂಥ ಆಭರಣಗಳನ್ನು ದರೋಡೆ ಮಾಡೋದಕ್ಕೆ ಯಾರೋ ಪುಂಡರು ಯತ್ನಿಸಿದ್ದಾರೆ. ಆಮೇಲೆ ಅಲ್ಲಿ ಅವರನ್ನ ಯುದ್ಧ ಮಾಡಿ ಸೆರೆ ಹಿಡಿದಿದ್ದಾರೆ. ಸೆರೆ ಹಿಡಿದಾದ ನಂತರ ಅವರನ್ನು ಗಲ್ಲಿಗೆ ಏರಿಸಿದ್ರು ಅಂತ ಉಲ್ಲೇಖವನ್ನು ಮಾಕೋನಹಳ್ಳಿ ದೊಡ್ಡಪ್ಪಗೌಡರು ಕೊಡ್ತಾರೆ. ಆ ಗಲ್ಲಿಗೆ ಏರಿಸಿದ ಸ್ಥಳ ಇದು, ಅವರನ್ನು ಗಲ್ಲಿಗೆ ಏರಿಸಿದ ನೆನಪಿಗಾಗಿ ಈ ರಸ್ತೆ ಬದಿನಲ್ಲಿ ಅವರ ಸಮಾಧಿಗಳು ಇದ್ದು ಅನ್ನೋದನ್ನು ಕೂಡ ಮಾಕೋನಹಳ್ಳಿ ದೊಡ್ಡಪ್ಪಗೌಡರು ಹೇಳಿದ್ರು, ನನಗೆ ಕಾಗದ ಬರೆದಿದ್ದರು. ಆ ಕಾಗದದ ಪ್ರತಿಯನ್ನು ಕೂಡ ನಾನು ಕೆಲವು ಕಡೆ ಉಲ್ಲೇಖ ಮಾಡಿದ್ದೀನಿ. ನನಗೆ ಹೋಗಿ ಆ ಜಾಗಕ್ಕೆ ಹೋಗಿ ನನಗೆ ಆ ಜಾಗದ ಫೋಟೋವನ್ನು ತಗೊಂಬನ್ನಿ, ನನಗೆ ಬೇಕಾಗುತ್ತೆ ಮುಂದೆ ಇತಿಹಾಸದ ಅಧ್ಯಯನಕ್ಕೆ ಮತ್ತು ದಾಖಲೆ ಮಾಡಿಡೋದಕ್ಕೆ ಅಂತ ಹೇಳಿದ್ದು. ಹಾಗಾಗಿ ನಾನು ಅವರ ಸಲಹೆ ಮೇರೆಗೆ ಇಲ್ಲಿಗೆ ಬಂದು, ಆಗ ಇದೆಲ್ಲ ಬಯಲು ಪ್ರದೇಶ ಆಗಿತ್ತು, ನಾನು ಈ ಜಾಗದ ಫೋಟೋವನ್ನು ತಗೊಂಡೋಗಿ ದೊಡ್ಡಪ್ಪಗೌಡರಿಗೆ ತೋರಿಸಿದೆ. ಹೌದು, ಇದೇ ಜಾಗ ನಾನು ಗುರುತಿಸಿದ್ದು ಅಂತ ಹೇಳಿದರು. ರಸ್ತೆ ಅಗಲ ಮಾಡಬೇಕಾದ್ರೆ ಆ ಸಮಾಧಿಗಳನ್ನು ತೆಗೆದುಹಾಕಿದ್ದಾರೆ ಅಂತ ಹೇಳಿದರು. ಮತ್ತು ನಂತರದಲ್ಲಿ ಈ ಊರಿನಲ್ಲಿ ಹಿರಿಯರನ್ನ ಕೇಳಿದಾಗ ಇಲ್ಲಿ ಇದನ್ನು ಶೂಲಮಂಡಿಗೆ ಅಂತ ಕರಿತಾ ಇರೋದು. ಹೌದು, ಸುಗ್ಗಿ ಹಬ್ಬ ಆರಂಭ ಆಗಬೇಕಾದ್ರೆ ಇಲ್ಲಿ ಶೂಲದ ಕಂಬವನ್ನು ನೆಡ್ತಾರೆ. ಶೂಲದ ಕಂಬವನ್ನು ನೆಡೋದ್ರಿಂದ ಸುಗ್ಗಿ ಹಬ್ಬದ ಎಲ್ಲ ಚಟುವಟಿಕೆಗಳು ಆರಂಭ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ಕೆಳಗೂರು ಸುಗ್ಗಿ ಹಬ್ಬ, ಯುಗಾದಿ ಹಬ್ಬ ಯಾವತ್ತು ಶುರುವಾಗುತ್ತೋ ಅವತ್ತೇ ಆರಂಭ ಆಗುತ್ತೆ. ಯುಗಾದಿ ಹಬ್ಬದ ಹಿಂದಿನ ದಿನವನ್ನು ಹಳೆ ದಿನ ಅಂತ ಕರೀತಾರೆ, ಯುಗಾದಿ ಆರಂಭ ಆಗುತ್ತಲ್ಲ ಆ ದಿನವನ್ನು ಹೊಸ ದಿನ ಅಂತ ಕರೀತಾರೆ. ಹಳೆಯ ದಿನ ಸಾಯಂಕಾಲ ಇಲ್ಲಿ ಈ ಊರಿನ ಸಂಬಂಧಪಟ್ಟ ಒಕ್ಕಲಿನವರು ಶೂಲದ ಕಂಬವನ್ನು ನೆಡ್ತಾರೆ. ಶೂಲದ ಕಂಬ ಅದು ಇಂಥದೇ ಜಾತಿಯ ಮರ ಆಗಬೇಕು ಅಂತ ಇದೆ. ಬಲುಕುಣಿಕೆ ಅಥವಾ ನಂದಿ ಅಥವಾ ಜೇಪಲು ಇತ್ಯಾದಿ ವಿಶೇಷವಾದ ಗಟ್ಟಿಯಾದ ಜಾತಿಗೆ ಸೇರಿದ ಮರಗಳ ಕಂಬವನ್ನೇ ತಂದು ನೆಡಬೇಕು. ಆ ಕಂಬವನ್ನು ತಂದು ನೆಡೋದ್ರಿಂದ ಸುಗ್ಗಿ ಹಬ್ಬ ಶುರುವಾಗುತ್ತೆ. ಸುಗ್ಗಿ ಹಬ್ಬದ ನಂತರ ಅದರ ನಂತರ ಸಾರಾಗುತ್ತೆ. ಅದು ಸುಮಾರು 13 ಹಳ್ಳಿಗಳ ಸುಗ್ಗಿ ಹಬ್ಬ ಇದಾಗಿದೆ. ಅದನ್ನು ಸಂಬಂಧಪಟ್ಟ ಹಾಗೆ ಆ ಸುಗ್ಗಿ ಹಬ್ಬದ ಮಾಹಿತಿಯನ್ನು ಈ ಊರಿನ ಹಿರಿಯರು ಕೊಡ್ತಾರೆ. ನಮ್ಮ ಹೆಸರು ವೀರರಾಜ್ ಅಂತ, ನಮ್ಮ ತಂದೆ ಹೆಸರು ದೇವೇಗೌಡರು ಅಂತ. ನಾವು ಇಲ್ಲಿ ಕೆಳಗುರು ಗ್ರಾಮ ಬಾರ್ಗಲ್ ವಾಸಿಯಾಗಿದ್ದೇವೆ. ಇಲ್ಲಿ ಸುಗ್ಗಿ ಹಬ್ಬದ ವಿಶೇಷತೆ ಅಂದರೆ ಹಳೆ ದಿವಸದಲ್ಲಿ ಇಲ್ಲಿ ಸೂಲ ಅಂತ ನೆಡ್ತಾರೆ, ಮತ್ತು ಉಗಾದಿಕ್ಕೆ ನಂತರ ಸಾರು ಮಾಡ್ತಾರೆ. ಸುಗ್ಗಿ ಆದಮೇಲೆ ಇದು 12 ಹಬ್ಬ ನಡೆಯುತ್ತೆ ಇಲ್ಲಿ ವರ್ಷ ವರ್ಷ. ದೇವರೊಂದು ಬರುತ್ತೆ ಕೆಳಗೂರಿಗೆ, ಕೆಳಗೂರಿಂದ ಅಲ್ಲಿ ಕೆದ್ದಳಮ್ಮ, ದೇವರಮ್ಮ, ದೊಡ್ಡಮ್ಮ ಇಷ್ಟು ಅಡ್ಡೆಗಳು ಇಲ್ಲಿ ಬರ್ತಾವೆ. ಭೂತಪ್ಪ, ಮಾರಮ್ಮ ಎಲ್ಲ ಸೇರಿ ಇಲ್ಲಿ ಬಂದು ಇಲ್ಲಿ ಕೂತು ಇಲ್ಲಿ ಉತ್ಸವ ಮಾಡಿ ಹೋಗ್ತವೆ. ಸರ್, ನನ್ನ ಹೆಸರು ಬಿ ವಿ ಚಂದ್ರಶೇಖರ್, ಸಣ್ಣ ಬೇಡಿ ವೀರರಾಜು, ಬಾರ್ಗಲ್ ನಿವಾಸಿ, ಕೆಲವರು ಗ್ರಾಮ. ನಮ್ಮ ಇಲ್ಲಿ ಸುಗ್ಗಿ ಹಬ್ಬ ಆಗ್ತದೆ, ಯುಗಾದಿಗಿಂತ ಮುಂಚೆ ಹಳೆಯ ದಿನ ಅಂತೇಳಿ ಸೂಲ ನೆಡ್ತಾರೆ. ಸೂಲ ನೆಟ್ಟಾದಮೇಲೆ ಹಬ್ಬ ಸ್ಟಾರ್ಟು ಯುಗಾದಿ ಹಬ್ಬ. ಆಮೇಲೆ ಸಾರು ಮಾಡ್ತಾರೆ. ಸಾರು ಮಾಡಿದ್ದೆ ಯಾರೂ ಎಲ್ಲೂ ಹೋಗಂಗಿಲ್ಲ, ಬರೋಂಗಿಲ್ಲ, ಮನೆ ಒಳಗಡೆ ನೆಂಟರು ಬರೋಂಗಿಲ್ಲ, ಉಳಿಯೋಂಗಿಲ್ಲ, ಅಷ್ಟು ಕಟ್ಟುನಿಟ್ಟಾಗಿ ಮುಂಚೆ ನಮ್ಮ ಅಜ್ಜನ ಕಾಲದಲ್ಲಿ ಆಚರಿಸ್ಕೊಂಡು ಬರ್ತಾಯಿದ್ರು. ಈಗ ಅದೆಲ್ಲ ಫ್ಯಾಷನ್ ಆಗಿದೆ. ಆದರೂ ಈಗ ಒಂದು 3 ಇಲ್ಲಿ ಯಾವ ಜಾತ್ರೆ ನಡೀತಾ ಇಲ್ಲ. ಹಂಗಾಗಿ ಸೂಲ ಎಲ್ಲ ನೆಟ್ಟಾದ ಮೇಲೆ ಜಾತ್ರೆ ಈಗ 12 ಸೇರುತ್ತೆ. ಫಸ್ಟು ಇಲ್ಲಿ
ದೇವರು ಇಲ್ಲಿ ಬಂದು ಈ ಕಟ್ಟೆ ಮೇಲೆಲ್ಲ ಕೂತು ಫಸ್ಟ್ ಅಣ್ಣಕಾಯಿ ಆಗದು ಮಾಟಕಲ್ಲರದು ಮಾಟಕಲ್ಲರದು ಅಣ್ಣಕಾಯಿ ಆಗದನೆ ಬೇರೆ ಯಾರದು ಮಾಡಲ್ಲ ಅಲ್ಲಿ ಇದು ಮಾಡಿ ಆದಮೇಲೆ ಬೇರೆ ಊರಿಂದ 12 ಹಳ್ಳಿದು ಅಣ್ಣಕಾಯಿ ಮಾಡೋದು ದೇವಿರಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಗದ್ದಳಮ್ಮ ಎಲ್ಗುಡಿಗೆ ಅಂತ ಗದ್ದಳಮ್ಮ ಬರುತ್ತೆ ಭೂತಪ್ಪ ಮಾರಮ್ಮ ಎಲ್ಲ ಬಂದು ಸುಮಾರು ಒಂದು 2 ಗಂಟೆ ಕಾಲ ಇಲ್ಲಿ ಸುಗ್ಗಿ ಹಬ್ಬ ಆಚರಿಸಿ ಬಹಳ ಜೋರಾಗಿ ಆಗುತ್ತೆ ಆದರೆ ಈಗ ಒಂದು 3 ವರ್ಷದಿಂದ ಆಗ್ತಾ ಇಲ್ಲ ನನ್ನ ಹೆಸರು ನವೀನ್ ಅಂತ ನಾನು ಇವರಿಂದ ಗ್ರಾಮಸ್ಥ ಇಲ್ಲಿ ಕೆಳಗೂರದ್ದು ಸುಗ್ಗಿ ಹಬ್ಬದ ಆಚರಣೆ ಇಲ್ಲೂ ಆಗುತ್ತೆ ದೇವರು ಅಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬಂದು ಶೂಲ ಇಲ್ಲ ಕಾಣ್ತಾ ಇದೆಯಲ್ಲ ಈ ಶೂಲನ ಇಲ್ಲೇ ನೆಟ್ಟಿ ಇಲ್ಲಿಂದ ಹೋಗ್ತಾರೆ ಇಲ್ಲಿಂದ ಹೋಗಾದ್ಮೇಲೆ ಹಿರಿಯರು ಹೇಳಿರೋ ಪ್ರಕಾರ ಶೂಲ ಕಟ್ಟೆ ಇದೆ ಅಂತ ಆದರೆ ನಮಗೂ ಮಾಹಿತಿ ಕರೆಕ್ಟಾಗಿ ಗೊತ್ತಿಲ್ಲ ಹಿರಿಯರ ಪ್ರಕಾರ ನಾವು ಅದನ್ನು ಹಿಂದೆಯಿಂದಲೂ ಆಚರಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ ಸ್ನೇಹಿತರೆ ನಾವಿವತ್ತು ಏನು ಮೂಡಿಗೆರೆ ಏನು ತಾಲೂಕಲ್ಲಿ ಏನು ವಿಷ್ಣುವರ್ಧನ ಬಗ್ಗೆ ಹೇಳಿದ್ದೆ ವಿಷ್ಣುವರ್ಧನ ಕಾಲವಾದ ನಂತರ ಮರಣ ಹೊಂದಿದ ನಂತರ ಅವರ ಒಂದು ಸಮಾಧಿಯನ್ನು ನಾನು ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೀನಿ ನಮ್ಮ ಜೊತೆ ಲಕ್ಷ್ಮಣಗೌಡರು ಇದ್ದಾರೆ ಮೇಕನಗದ್ದೆ ಲಕ್ಷ್ಮಣಗೌಡರು ಅಂತ ಹೆಸರಾಗಿರುವಂಥ ಲಕ್ಷ್ಮಣಗೌಡರ ಜೊತೆ ಇದ್ದಾರೆ ಅವರು ಇವತ್ತು ಆ ಸಮಾಧಿಯನ್ನು ತೋರಿಸುವ ಪ್ರಯತ್ನ ಮಾಡ್ತಾರೆ ಅಲ್ಲಿ ಕೆಲವು ಶಾಸನ ಇದೆ ಶಾಸನವನ್ನು ತೋರಿಸೋಣ ಬನ್ನಿ ಹೋಗೋಣ ಇದು ಮೂಡಿಗೆರೆ ಮತ್ತು ಬಿಜೋಳಿ ಮಧ್ಯದಲ್ಲಿ ಒಂದು ತೋಟಗಾರಿಕೆ ಇಲ್ಲಿ ಕ್ಷೇತ್ರ ತರಬೇತಿ ಕೇಂದ್ರ ಅಂತಿದೆಯಲ್ಲ ಆ ಕೇಂದ್ರದ ಒಳಗೆ ಇದೆ ಯಾಕಂದರೆ ಅದು ಯಾರೂ ಅದ್ರ ಬಗ್ಗೆ ಗಮನಿಸಿಲ್ಲ ಆ ಒಂದು ಪ್ರದೇಶದಲ್ಲಿ ಆ ಸಮಾಧಿ ಇದೆ ಕೆಲವೊಂದು ಈ ಅಲ್ಪ ಸ್ವಲ್ಪ ಕಲ್ಲುಗಳಿದೆ ಆ ಕಲ್ಲುಗಳನ್ನು ತೋರಿಸಿ ಅಲ್ಲಿ ಒಂದು ಅಧ್ಯಯನ ಪ್ರಕಾರ ಅವರು ಲಕ್ಷ್ಮಣಗೌಡರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಹೋಗೋಣ ನಾಲ್ಕು ಮೂಲೆ ಹಾಕ್ಬಿಡಿಯವರ ನಾಲ್ಕು ಮೂಲೆ ಸುಮಾರು 20-25 ಅಡಿ ದೂರ ಇದೆ ಚೌಕ ಇಲ್ಲೊಂದು ಇರಬೇಕಾಗಿತ್ತು ಅದಿಲ್ಲ ಅಲ್ಲೊಂದು ಕಲ್ಲು ತೋರಿಸಿ ಇನ್ನೊಂದು ಕಲ್ಲು ಇಲ್ಲಿ ಇದೊಂದು ಕಲ್ಲು ತುಂಡಾಗಿ ಕಿತ್ತು ಬಿದ್ದಿದೆ ಬಹುಶಃ ಇದು ಯಾವುದು ಏನು ಅನ್ನೋದಕ್ಕೆ ಗುರುತು ಇಲ್ದಂಗಾಗಿ ಹೋಗುತ್ತೆ ಹೀಗೆ ಇದ್ದರೆ ಈಗ ಸದ್ಯಕ್ಕೆ 2 ಕಲ್ಲುಗಳು ಮಾತ್ರ ನಿಲ್ಲಿಸಿರೋದು ನಮಗೆ ಕಂಡು ಬರ್ತಾ ಇದೆ ಇನ್ನೊಂದು ಕಲ್ಲು ಈ ಮೂಲೆಯಲ್ಲಿದೆ ದುರಂತ ಅಂದರೆ ನಮಗೆ ಇಲ್ಲಿ ಯಾವುದೇ ಶಾಸನಗಳು ಪರ್ವಣಿಗಳು ಈ ಸ್ಥಳದಲ್ಲಿ ಸಿಗದೇ ಇರೋದರಿಂದ ನಾವು ಇದನ್ನು ಹೇಳೋದಕ್ಕೆ ಒದ್ದಾಡಬೇಕಾಗಿದೆ ಅಲ್ಲೊಂದು ಕಲ್ಲು ಇರಬೇಕಾಗಿತ್ತು ಇಲ್ಲ ಅದನ್ನು ಬಹುಶಃ ಈ ಕಟ್ಟಡ ಕಟ್ಟೋದಿಗೋ ಅಥವಾ ಯಾವಾಗಲೂ ಕಿತ್ತಾಗ ಸಮವಾಗಿ ಹೌದೌದು ಇಲ್ಲಿ ಇಲ್ಲಿ ಇರಬೇಕಾಗಿತ್ತು ಚೌಕ ಹೆಚ್ಚು ಕಡಿಮೆ 25-32 ಚೌಕಾಕಾರದಲ್ಲಿ 4 ಕಲ್ಲುಗಳನ್ನು ಇಟ್ಟಿದ್ದಾರೆ ನಾವೀಗ ಬೀಜುವಳ್ಳಿಯ ತೋಟಗಾರಿಕಾ ಫಾರ್ಮ್ ಒಳಗಡೆ ಇದ್ದೀವಿ ಬೀಜುವಳ್ಳಿಯ ತೋಟಗಾರಿಕಾ ಫಾರ್ಮ್ನ ವಿಶೇಷ ಏನು ಅಂತಂದರೆ ಇಲ್ಲಿ ಸುಮಾರು ಒಂದು 20 ಅಡಿಯ ದೂರದಲ್ಲಿ ಚಚ್ಚೌಕದಲ್ಲಿ ಒಂದು 2-2.5 ಅಡಿ ಎತ್ತರದ 4 ಕಲ್ಲುಗಳನ್ನು ನಿಲ್ಲಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ ಇದು ಏನು ಅನ್ನುವ ಕುತೂಹಲ ಭಾಳ ಜನರಿಗೆ ಹಿಂದಿನಿಂದನೂ ಇತ್ತು ಈ ಬಗ್ಗೆ ನಮ್ಮ ಮೂಡಿಗೆರೆಯ ಹಿರಿಯ ಸಂಶೋಧಕರಾಗಿದ್ದಂಥ ಶ್ರೀಯುತ ಮಾಕನಹಳ್ಳಿ ದೊಡ್ಡಪ್ಪಗೌಡರನ್ನು ಭೇಟಿ ಮಾಡಿದಾಗ ಅವರು ಒಂದು ಭಾಳ ಅಪರೂಪವಾದಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಹೇಳಿದರು ಏನದು ಅಂತಂದರೆ ಹೊಯ್ಸಳರ ಪ್ರಸಿದ್ಧವಾದ ದೊರೆ ವಿಷ್ಣುವರ್ಧನ ಬಂಕಾಪುರದಲ್ಲಿ ಕಾಲವಾದ ನಂತರ ಅವನ ಶವವನ್ನು ಈ ಮಾರ್ಗವಾಗಿ ತಂದು ಇಲ್ಲಿ ಸಮಾಧಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಅವರು ನನಗೆ
ಹಾಗೆ ಹೇಳಿದರು. ಇಲ್ಲಿ ಕಲ್ಲುಗಳಿದೆ, ನಾಲ್ಕು ಕಲ್ಲುಗಳಿದೆ, ಆ ನಾಲ್ಕು ಕಲ್ಲುಗಳಲ್ಲಿ ಒಂದು ಈ ತೋಟದ ಕಾವಲುಗಾರ ಅದು ಕಿತ್ತು ಬಿದ್ದಿದ್ದಾಗ ತಗೊಂಡೋಗಿ ಅದನ್ನು ಮನೆಯ ಮೆಟ್ಲು ಕಲ್ಲಿಗೆ ಹಾಕ್ಕೊಂಡಿದ್ದ. ನನ್ನ ಮೊಮ್ಮಗ ಹೋಗಿ ಅದನ್ನು ನೋಡಿ ನೀನು ಆ ಕಲ್ಲನ್ನು ಅಲ್ಲಿ ತಗೊಂಡೋಗಿ ವಾಪಸ್ ಹಾಕದೇ ಇದ್ರೆ ನಿನ್ನನ್ನು ಊರು ಬಿಡಿಸ್ತಾರೆ ನಮ್ಮ ಅಜ್ಜ ಅಂತ ಹೇಳಿದ ಮೇಲೆ ಅವನು ಮತ್ತೆ ತಗೊಂಬಂದ ಆ ಕಲ್ಲನ್ನು ಅಲ್ಲಿಯೇ ಹಾಕಿದ್ದ. ಹಾಗಾಗಿ ಆ ನಾಲ್ಕು ಕಲ್ಲುಗಳು ಅಲ್ಲಿ ಇದೆ, ನೀವು ನೋಡ್ಬೋದು ಅಂತ ಹೇಳಿದ್ರೆ ಆಧಾರದ ಮೇಲೆ ನಾನು ಅವತ್ತು ಬಂದು ಕ್ಷೇತ್ರ ಕಾರ್ಯ ಮಾಡಿ ಈ ಕಲ್ಲುಗಳನ್ನು ಗುರುತಿಸ್ಕೊಂಡು ಹೋಗಿದ್ದೆ. ತದನಂತರ ಈಗ ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆ ಬಂದಾಗ ಒಂದು ಕಲ್ಲನ್ನು ಆ ಫಾರ್ಮು ಏನು ಪಾಲಿ ಹೌಸ್ ಮಾಡಿದಾರಲ್ಲ, ಆ ಪಾಲಿ ಹೌಸ್ ಮಾಡಬೇಕಾದ್ರೆ ಇಂಜಿನಿಯರ್ ಒಂದು ಕಲ್ಲನ್ನು ಕಿತ್ತಾಕಿದ್ರು. ನಾನು ಅವ್ರ ಗಮನಕ್ಕೆ ತಂದೆ, ಇದು ಭಾಳ ಐತಿಹಾಸಿಕವಾದ ಮಹತ್ವ ಇರತಕ್ಕಂಥ ಸ್ಥಳ, ನೀವು ಕಲ್ಲನ್ನು ಯಾಕೆ ಕಿತ್ತಾಕಿದ್ದೀರಿ ಅನ್ಬೇಕಾದ್ರೆ, ಇಲ್ಲ ಸರ್ ಗೊತ್ತಾಗಲಿಲ್ಲ ನನಗೆ, ನಾನು ಆ ಕಲ್ಲನ್ನು ಅದೇ ಸ್ಥಳದಲ್ಲಿ ನಡೆಸ್ತೀನಿ ಅಂತ ಹೇಳಿ, ಬಹುಶಃ ಅದು ಈ ಕಲ್ಲು ಇರ್ಬೋದು ಅಂತ ಅನಿಸುತ್ತೆ. ಆ ಕಲ್ಲನ್ನು ಮತ್ತೆ ಅವರು ನಡೆಸಿದ್ದಾರೆ. ಅದಾದಮೇಲೆ ಇನ್ನೊಂದು ಕಲ್ಲು ಅಲ್ಲಿ ತುಂಡಾಗಿ ಬಿದ್ದಿದೆ. ಹಾಗಾಗಿ ನಮಗೆ ಇದೊಂದು ಕಲ್ಲು ಸ್ಪಷ್ಟವಾಗಿ ಕಾಣುತ್ತೆ, ಅದು ತುಂಡಾಗಿರೋ ಕಲ್ಲು, ಯಾವಾಗ ಬೇಕಾದ್ರೂ ಇಲ್ಲಿಂದ ಎದ್ದು ಹೋಗ್ಬೋದು. ಹಾಗಾಗಿ ಈಗ ನಾನು ಒಂದು 2 ತಿಂಗಳಿಂದ ಈ ಜಾಗಕ್ಕೆ ಬಂದಾಗ ಈ ಅವಸ್ಥೆ ನೋಡಿ ಹೀಗಾಗಿದೆಯಲ್ಲ, ನಮ್ಮ ಒಂದು ಬಹಳ ಪ್ರಸಿದ್ಧವಾದ ರಾಜನೊಬ್ಬನನ್ನ ಸಮಾಧಿ ಮಾಡಿದ ಸ್ಥಳ ಹೀಗಾಗಿದೆಯಲ್ಲ ಗುರುತಿಲ್ದಲ್ಲಿ ಅಂತೇಳಿ ಬಹಳ ವಿಷಾದ ಆಯಿತು. ಅದ್ರ ಬಗ್ಗೆ ನಾನು ಸಾಕಷ್ಟು ಪತ್ರಿಕೆಗಳಲ್ಲಿ ವಿವರಣೆಯನ್ನು ಕೊಟ್ಟೆ. ಏನಿದಕ್ಕೆ ಉಲ್ಲೇಖ, ಇದು ಹೇಗೆ ಹೇಳ್ಬೋದು ಇತಿಹಾಸ ಅಂತಂದಮೇಲೆ ಅದಕ್ಕೆ ಆಧಾರ ಇಲ್ಲದೇ ನಾವು ಏನೇನು ಹೇಳೋಕ್ಕಾಗಲ್ಲ. ಹಾಗಾಗಿ ಇತಿಹಾಸ ನಮಗೆ ಸಿಗ್ತಕ್ಕಂಥದ್ದು ಏನು ಅಂತಂದರೆ ಎಪಿಗ್ರಾಫಿಯ ಕರ್ನಾಟಕ ಸಂಪುಟ 11ರಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಅದರ ಪ್ರಿಫ್ರೆಸ್ನಲ್ಲಿ ಕೂಡ ವಿದ್ವಾಂಸರು ಇತಿಹಾಸಕಾರರು ಬರೆದಿದ್ದಾರೆ, ಮೂಡಿಗೆರೆಗೆ ವಿಷ್ಣುವರ್ಧನನ ಶವವನ್ನು ತಗೊಂಡ್ಬಂದರು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಎಪಿಗ್ರಾಫಿಯ ಕರ್ನಾಟಕ ಸಂಪುಟ 11ರಲ್ಲಿ ಮುನ್ನುಡಿಯಲ್ಲೇ ಬರೆದಿದ್ದಾರೆ. ಯಾವ ಆಧಾರದ ಮೇಲೆ ಬರೆದಿದ್ದಾರೆ ಅಂತಂದರೆ ಇತಿಹಾಸದಲ್ಲಿ ನಮ್ಮ ಹೊಯ್ಸಳರ ರಾಜಮನೆತನ ಉಗಮ ಆಗಿದ್ದು ನಮ್ಮ ಮೂಡಿಗೆರೆ ತಾಲೂಕಿನ ಅಂಗಡಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆಮೇಲೆ ತಮ್ಮ ರಾಜಧಾನಿಯನ್ನು ಅವರು ಹಳೇಬೀಡಿಗೆ ಅಲ್ಲಿಂದ ಬೇಲೂರಿಗೆ ವರ್ಗಾವಣೆ ಮಾಡಿದ ನಂತರ ಇಡೀ ದಕ್ಷಿಣ ಭಾರತವನ್ನೇ ತಮ್ಮ ಆಡಳಿತದ ತೆಕ್ಕೆಗೆ ತೆಗೆದುಕೊಂಡ್ರು ಹೊಯ್ಸಳರು ಅನ್ನುವಂಥದ್ದು ಈ ನೆಲದ ಮಣ್ಣಿನ ಮಕ್ಕಳಾದ ನಮಗೆಲ್ಲರಿಗೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆಗಿದೆ. ತದನಂತರದಲ್ಲಿ ಬಂಕಾಪುರದಲ್ಲಿ ರಾಜಧಾನಿಯನ್ನು ಮಾಡಿಕೊಂಡು ವಿಷ್ಣುವರ್ಧನ ಕೊನೆಯ ದಿನಗಳಲ್ಲಿ ಆಳಿ ಆ ನಂತರ ಅವನ ಉತ್ತರಾಧಿಕಾರಿಗೆ ಮಗನಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟ ನಂತರ ಅಲ್ಲಿ ವಿಶ್ರಾಂತಿ ಪಡಿತಾ ಇದ್ದಂಥದ್ದು ಇತಿಹಾಸದಲ್ಲಿ ಎಲ್ಲ ಕಡೆ ಉಲ್ಲೇಖ ಆಗಿರ್ತಕ್ಕಂಥ ವಿಚಾರ, ಅದನ್ನು ಬಹಳಷ್ಟು ವಿದ್ವಾಂಸರು ಒಪ್ಪುತ್ತಾರೆ. ಬಂಕಾಪುರದಲ್ಲಿ 1142ನೇ ಇಸವಿಯಲ್ಲಿ ವಿಷ್ಣುವರ್ಧನ ತೀರ್ಕೊಂಡು ಹೋಗ್ತಾನೆ ಅನ್ನುವಂಥ ವಿಚಾರ ಎಲ್ಲ ಕಡೆ ಉಲ್ಲೇಖ ಆಗಿರ್ತಕ್ಕಂಥದ್ದು. ಅದಕ್ಕೆ ಸ್ಪಷ್ಟವಾಗಿ ಸಿಗ್ತಕ್ಕಂಥ ಆಧಾರ ಏನು ಅಂತಂದರೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಸಮೀಪದಲ್ಲಿರ್ತಕ್ಕಂಥ ಹೌವಳ್ಳಿಯ ಒಂದು ಶಾಸನ ಇದೆ, ಅದು ಹೌವಳ್ಳಿಯ ಶಾಸನ ಅಂತಾನೆ ಹೇಳುತ್ತೆ. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಹಿರಿಯ ರಸ ಬಿಟ್ಟಿದೇವ ಬಂಕಾಪುರದಲ್ಲಿ ಕಾಲವಾದ ನಂತರ ಆತನ ಶರೀರವನ್ನು ಈ ಮಾರ್ಗವಾಗಿ ತೆಗೆದುಕೊಂಡು ಬರ್ತಾರೆ ಅನ್ನುವಂಥ ಸ್ಪಷ್ಟವಾದ ಉಲ್ಲೇಖ ಇದೆ. ಆನಂತರ ಮೂಡಿಗೆರೆಯಲ್ಲಿ ಒಂದು ಕಾಳಗ ಆಗುತ್ತದೆ, ಆ ಮೂಡಿಗೆರೆಯ ಕಾಳಗದಲ್ಲಿ ಭೂತಗೌಡನ ಮಗ ತೀರ್ಕೊಂಡು ಹೋಗ್ತಾನೆ. ಆ ತೀರ್ಕೊಂಡು ಹೋದ ನಂತರ ತಳಿಗೆನಾಡ 9 ಮಂದಿ ಪ್ರಭು ಗಾವುಂಡಗಳು ಸೇರಿಕೊಂಡು ಅಲ್ಲೊಂದು ರಾಜಿ ಪಂಚಾಯಿತಿಯನ್ನು ತೀರ್ಮಾನ ಮಾಡಿ ಆ ಯುದ್ಧದಲ್ಲಿ ತೀರ್ಕೊಂಡು ಹೋದಂಥವನ ಮಗನ ಹೆಸರಿಗೆ ಒಂದು ಶಾಸನ ಕಲ್ಲನ್ನು ನಡೆಸಿ ಒಂದಷ್ಟು ಭೂಮಿಯನ್ನು ದತ್ತಿಯನ್ನಾಗಿ ಬಿಡ್ತಾರೆ. ಇದು ಒಂದು ಅಂಶ. ಅನಂತರ ಅಲ್ಲಿ ಯಾಕೆ ಯುದ್ಧ ನಡೀತು ಅನ್ನುವಂಥದ್ದು ಬಹಳ ಕುತೂಹಲವನ್ನು ಕೆರಳಿಸ್ತಕ್ಕಂಥ ವಿಚಾರ. ಕೆಲವರು ಹಿರಿಯರು ಹೇಳ್ತಾರೆ ಆಲ್ದೂರಿನಲ್ಲಿಯೇ ನಾವು ವಿಷ್ಣುವರ್ಧನ ಸಮಾಧಿ ಮಾಡ್ತೀವಿ ಅಂತೇಳಿ ಅಲ್ಲಿಯ ನಾಡಗೌಡರು ಮುಂತಾದವರೆಲ್ಲ ಸೇರಿಕೊಂಡು ತಡೆ ಹಾಕಿದ್ರು ಅನ್ನುವಂಥದ್ದು ಕೆಲವು ವಿಚಾರಗಳಿಂದ ಸ್ಪಷ್ಟ ಆಗಿರ್ತಕ್ಕಂಥದ್ದನ್ನು ದೊಡ್ಡ ಪೋಡ್ರು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದರ ಆಚೆಗೆ ಮಹಾರಾಜ ಅಂತಂದಮೇಲೆ ಅವನ ಮೈ ಮೇಲೆ ಆಭರಣಗಳಿರುತ್ತೆ, ಹಿಂದೆ ಮುಂದೆ ಭಾಳಷ್ಟು ಸೈನಿಕರು ಇತ್ಯಾದಿ ಎಲ್ಲ ಇರ್ತಾರೆ. ಬಹುಶಃ ತಂಗಿದ್ದಂಥ ಸಂದರ್ಭದಲ್ಲಿ ಒಂದೇ ದಿನದಲ್ಲಿ ಹೋಗ್ಲಿಕ್ಕಾಗಲ್ಲ, ಇವತ್ತಿನಾಗೆ ವಾಹನ ಅಲ್ಲ ಕುದುರೆ ಮೇಲೆ ಆನೆ ಮೇಲೆ ಶವವನ್ನು ಹೇರ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಕತ್ತಲೆ ಆಗಿದ್ದಿರ್ಬೋದು. ಆಗ ಈ ಪ್ರಾಂತ್ಯದಲ್ಲಿ ಎಲ್ಲೋ ಉಳಿದಿರ್ಬೋದು ಅವರು, ಆಲ್ದೂರಿನಲ್ಲಿಯೋ ಹಾಂದಿಯಲ್ಲೋ ಇಲ್ಲೆಲ್ಲಾದರೂ ಉಳಿದಿರ್ಬೋದು, ಅಥವಾ ಮೂಡಿಗೆರೆಗೆ ಬಂದು ನಾಳೆ ಶವ ಸಂಸ್ಕಾರ ಮಾಡೋಣ ಅಂತಾದರೂ ನಿಂತಿರ್ಬೋದು, ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಶವದ ಮೇಲೆ ಇರತಕ್ಕಂಥ ಆಭರಣವನ್ನು ಕದ್ಕೊಂಡು ಹೋಗ್ಲಿಕ್ಕೆ ಒಂದಷ್ಟು ಪುಂಡರ ಗುಂಪು ದಾಳಿ ಮಾಡಿದೆ. ಆ ದಾಳಿ ಮಾಡಿದಾಗ ಅವರ ಪರಸ್ಪರ ಅವರಿಬ್ಬರಲ್ಲಿ ಯುದ್ಧ ಆಗಿದೆ, ಹೊಡೆದಾಟ ಆಗಿದೆ. ಹೊಡೆದಾಟದಲ್ಲಿ ಯಾರು ಅಪಹರಣಕಾರರಿದ್ದರು ಅವರನ್ನು ಸೆರೆ ಹಿಡಿತಾರೆ. ಸೆರೆ ಹಿಡಿದ ನಂತರ ಮುಂದಿನ ಕತೆ ಏನು ಅಂತಂದರೆ ಮಾಕೋನಹಳ್ಳಿ ದೊಡ್ಡಪ್ಪರು ಸ್ಪಷ್ಟವಾಗಿ ನಮಗೆ ಈ ವಿಚಾರವನ್ನು ಹೇಳಿದ್ರು. ಸೆರೆ ಹಿಡಿದು ಏನು ಮಾಡಿದರು ಅಂತಂದರೆ ಅವರನ್ನು
ಹಾಂದಿಯ ಸಮೀಪದಲ್ಲಿ ಏನು ಶೂಲದ ಕಟ್ಟೆ ಅಂತ ಹೇಳಿ ನಾವು ಈ ಹಿಂದೆ ಮಾತಾಡಿದ್ವಲ್ಲ, ಏನು ಶೂಲದ ಕಟ್ಟೆ ಅನ್ನುವಂಥ ಜಾಗವನ್ನು ನೋಡ್ಕೊಂಡು ಬಂದ್ವಲ್ಲ, ಆ ಶೂಲದ ಕಟ್ಟೆ ಅನ್ನುವ ಜಾಗದಲ್ಲಿ ಶೂಲಕ್ಕೇರಿಸಿದ್ರು ಆ ಇಬ್ಬರನ್ನ. ಶೂಲಕ್ಕೇರಿಸಿದ ನಂತರ ಅಲ್ಲೇ ರಸ್ತೆ ಬದಿಯಲ್ಲಿ ಅವ್ರನ್ನ ಸಮಾಧಿ ಮಾಡಿದ್ರು ಅನ್ನುವ ಮಾಹಿತಿಯನ್ನು ಅವರು ನನಗೆ ಹೇಳಿದರು. ನಂತರ ನಾನು ಆ ಜಾಗವನ್ನು ಹೋಗಿ ನೋಡ್ಕೊಂಡು ಬಂದು ಫೋಟೋ ತಗೊಂಡ್ಬಂದಿದ್ದೆ. ಆ ಫೋಟೋವನ್ನು ನನಗೆ ಕಳಿಸ್ಕೊಡಿ ಅಂತ ಹೇಳಿ ಅವರು ನನಗೆ ಕಾಗದ ಬರೆದಿದ್ದರು. ಆ ಕಾಗದ ಪತ್ರಗಳು ಕೂಡ ನನ್ನ ಹತ್ರ ಇದೆ. ಇದು ಒಂದು ಅಂಶ ಆಯಿತು. ಆಮೇಲೆ ಮಾಕನಹಳ್ಳಿ ದೊಡ್ಡಪ್ಪರು ಈ ವಿಚಾರವನ್ನು ಹೇಳಿದ ಮೇಲೆ ನಾನು ಇದನ್ನು ಬಂದು ನೋಡಿ ಗಮನಿಸಿ ಸ್ಥಳ ಕ್ಷೇತ್ರಾಧ್ಯಯನ ಮಾಡಿ ಇದರ ಬಗ್ಗೆ ಒಂದು ಲೇಖನವನ್ನು ತಯಾರಿಸಿ ಇದು ಹೀಗೆ ಮರೆಯಾಗಿ ಹೋಗೋದು ಬೇಡ ಅಂಥೇಳಿ ಚಿಕ್ಕಮಗಳೂರಿನಲ್ಲಿ ಚೂಡನಾಥ ಅಯ್ಯರ್ ಅವರು ಪತ್ರಿಕೆಯನ್ನು ನಡೆಸ್ತಾ ಇದ್ರು, ಗಿರಿವಾರ್ತ. ಆ ಪತ್ರಿಕೆಯಲ್ಲಿ ಲೇಖನವನ್ನು ಬರೆದು ನಾನು ಅವ್ರಿಗೆ ತಗೊಂಡು ಕೊಟ್ಟಾಗ ಅವರು ಯಾವುದ್ರ ಬಗ್ಗೆ ಬರೆದಿದ್ದೀರಿ ಅಂತ ಕೇಳಿದ್ರು. ನಾನು ಇತಿಹಾಸದ ಬಗ್ಗೆ ಬರೆದಿದ್ದೀನಿ ಅಂತಂದೆ. ಯಾರು ಓದ್ತಾರ್ರಿ ಇತಿಹಾಸದ ಬಗ್ಗೆ, ಪ್ರಚಲಿತ ಘಟನೆಗಳೇನಾದರೂ ಇದ್ರೆ ಬರ್ಕೊಂಬನ್ನಿ ಅಂತೇಳಿ ತೆಗೆದು ಎಸ್ಬಿಟ್ರು ಆ ಲೇಖನನ. ನಾನು ಇನ್ನೇನು ಮಾಡೋದು ಅಂತಂದೆ, ಆ ಲೇಖನವನ್ನು ಇಟ್ಕೊಂಡು ಬಂದೆ. ನಾನು ಅವತ್ತು ಅರೇಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಲೇಖನವನ್ನು ನನ್ನ ಜೊತೆ ಇಟ್ಕೊಂಡು ಹೋದಾಗ ಚಂದ್ರಶೇಖರ ಧೂಲೇಕರ್ ಅನ್ನುವಂಥವರು ಸಕಲೇಶ್ಪುರ ಲೈಬ್ರರಿನಲ್ಲಿ ಲೈಬ್ರರಿಯನ್ ಆಗಿದ್ದರು. ಅವರು ಭಾಳಷ್ಟು ಇತಿಹಾಸದ ಬಗ್ಗೆ ಕೆಲಸ ಮಾಡಿ ಸುಮಾರು ಪುಸ್ತಕಗಳನ್ನು ಬರೆದಿದ್ದರು. ಅವ್ರ ಜೊತೆ ಹೀಗೆ ಚರ್ಚೆ ಮಾಡಬೇಕಾದ್ರೆ ಇದೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅವರು ಕೊಡಿ ನನಗೆ ಆ ಲೇಖನವನ್ನು ಕೊಡಿ ಫೋಟೋ ಕೊಡಿ ಅಂತೇಳಿ ಅದನ್ನು ಇಸ್ಕೊಂಡು ಆ ಲೇಖನವನ್ನು ಸೇರಿಸಿ ಅವರು ಒಂದು ಲೇಖನವನ್ನು ಬರೆದರು. ಅದು ಬಹುಶಃ ಯಾವ ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಅಂತ ಗೊತ್ತಿಲ್ಲ, ಬಹುಶಃ ಸುಧಾ ತರಂಗ ಇತ್ಯಾದಿ ಯಾವುದರಲ್ಲಾದರೂ ಪ್ರಕಟ ಆಗಿದ್ದಿರಬೇಕು. ಅವ್ರು ಹೇಳಿದರು ಫೋಟೋದ ಜೊತೆ ನೀವು ಕೊಟ್ಟ ಲೇಖನ ನಾನು ಬರೆದಿದ್ದೆ ಅದು ಪ್ರಕಟ ಆಗಿದೆ ಅಂತ ಹೇಳಿದರು. ನನಗೆ ಅದನ್ನು ನೋಡೋ ಅವಕಾಶ ಆಗಲಿಲ್ಲ. ಆ ಲೇಖನವನ್ನು ಇಟ್ಕೊಂಡು ಅದು ಇಲ್ಲಿ ಚಂದನ ಸುದ್ದಿವಾಹಿನಿ ಅಂತ ಮೂಡಿಗೆರೆನಲ್ಲಿದೆ, ಅವರು ಕಳೆದ ವರ್ಷ ಇದ್ರ ಬಗ್ಗೆ ಒಂದು ವಿಡಿಯೋವನ್ನು ಬಿಟ್ಟರು. ನಾನು ಅವ್ರನ್ನ ವಿಚಾರ ಮಾಡಿದೆ ಎಲ್ಲಿಂದ ಸಿಕ್ತು ನಿಮಗೆ ಇದಕ್ಕೆ ಮಾಹಿತಿ ಅನ್ಬೇಕಾದ್ರೆ, ಅವ್ರು ಹೇಳಿದರು ಚಂದ್ರಶೇಖರ್ ಧೂಲೇಕರ್ ಅವರು ಬರೆದಿರ್ತಕ್ಕಂಥ ಲೇಖನ ನಮಗೆ ಸಿಕ್ತು, ಅದರ ಆಧಾರದ ಮೇಲೆ ನಾವು ಇದನ್ನು ವಿಷಯವನ್ನು ನಾವು ಚಿತ್ರೀಕರಣ ಮಾಡಿ ಬಿಟ್ಟಿದ್ದೀವಿ ಸುದ್ದಿವಾಹಿನಿಯಲ್ಲಿ ಅಂತ ಹೇಳಿದರು. ನಂತರ ನಾವು ಇದಕ್ಕೆ ಮುಂದಿನ ಅಧ್ಯಯನವನ್ನು ಕೈಗೊಂಡಾಗ ಅವರು ಪುರಾತತ್ವ ಇಲಾಖೆಯವರಿಗೆ ಅಪ್ರೋಚ್ ಮಾಡಿದರು. ಪುರಾತತ್ವ ಇಲಾಖೆಯವರು ಬಂದು ಇದನ್ನು ಗಮನಿಸಿ ಸ್ಥಳ ಅಧ್ಯಯನ ಮಾಡಿ ಸಾಕ್ಷಿ ಆಧಾರಗಳನ್ನು ಸಂಗ್ರಹಿಸಿ ಇದು ವಿಷ್ಣುವರ್ಧನ ಸಮಾಧಿ ಹೌದೇ ಅಲ್ವೇ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ವರದಿಯನ್ನು ಕೊಡ್ತೀವಿ ಅಂತ ಅಂದ್ಕೊಂಡು ಹೋಗಿದ್ದಾರೆ. ಬಹುಶಃ ಈ ಘಟನೆಗಳೆಲ್ಲ ನಡೆದು ಒಂದು ವರ್ಷ ಆಯಿತು, ಆದರೂ ಇದುವರೆಗೆ ನಮಗೆ ವರದಿ ಕೈ ಸೇರಿಲ್ಲ. ವರದಿ ಕೈ ಸೇರಿದರೆ ಇದು ನಮ್ಮ ಮೂಡಿಗೆರೆ ತಾಲೂಕಿನ ಜನರ ಒಂದು ಸೌಭಾಗ್ಯ ಅಂತ. ಒಂದು ವಿಷ್ಣುವರ್ಧನ ಅಂತಂದರೆ ಸಾಮಾನ್ಯ ರಾಜ ಅಲ್ಲ, ಹೊಯ್ಸಳ ಮನೆತನಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಜಗತ್ ಪ್ರಸಿದ್ಧವಾದಂತಹ ರಾಜ ಆಗಿದ್ದಾನೆ ಅವನು. ಅವನ ಸಮಾಧಿ ಮೂಡಿಗೆರೆಯಲ್ಲಿ ಈ ಬೀಜುವಳ್ಳಿನಲ್ಲಿ ಇದೆ ಅಂತಂದು ನಿಜಕ್ಕೂ ಕೂಡ ನಮಗೆ ಈ ಊರಿಗೆ ಈ ತಾಲೂಕಿಗೆ ಮತ್ತು ಈ ಜಿಲ್ಲೆಗೆ ಹೆಮ್ಮೆ ತರತಕ್ಕಂಥ ವಿಚಾರ. ಹೇಗೆ ಅಂಗಡಿ ಹೊಯ್ಸಳರ ಮೂಲಸ್ಥಾನ ಅಂತ ಹೇಳಿ ನಾವು ಹೆಮ್ಮೆ ಮತ್ತು ಹೆಗ್ಗಳಿಕೆಯನ್ನು ಪಟ್ಕೊಳ್ತೀವೋ, ವಿಷ್ಣುವರ್ಧನ ಸಮಾಧಿ ನಮ್ಮ ನೆಲದಲ್ಲಿದೆ ಅಂತಂದರೂ ಕೂಡ ಅದು ಹೆಗ್ಗಳಿಕೆ ಕೂಡ ಆಗಿದೆ. ಅದು ವರದಿ ಬಂದ ನಂತರ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಒಂದು. ಎರಡನೇದಾಗಿ ಇಲ್ಲಿಗೆ ಯಾಕೆ ತಂದರು ಅನ್ನುವಂಥ ವಿಚಾರವನ್ನು ನಾವು ಚರ್ಚೆ ಮಾಡೋದಾದರೆ, ಮಕನಹಳ್ಳಿ ದೊಡ್ಡಪ್ಪಗೌಡರು ಉಲ್ಲೇಖ ಮಾಡಿರತಕ್ಕಂಥ ಅಂಶಗಳನ್ನೇ ಇಟ್ಕೊಂಡು ಮಾತಾಡೋದಾದರೆ, ಏನು ಅಂಗಡಿಯಲ್ಲಿ ಹೊಯ್ಸಳ ರಾಜಮನೆತನ ಆರಂಭ ಆಯಿತು, ಅದು ಮಳೆಗಾಲದಲ್ಲಿ ವಿಪರೀತ ಮಳೆ ಇರತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಮತ್ತು ಹೇಮಾವತಿ ನದಿಯ ಪ್ರವಾಹ ಮಳೆಗಾಲದ 6 ತಿಂಗಳಲ್ಲಿ ನೀರಿನಿಂದ ಆವೃತ ಆಗಿರೋದ್ರಿಂದ ಅಲ್ಲಿಂದ ತಮ್ಮ ರಾಜಧಾನಿಯನ್ನು ಅಂಗಡಿಯಿಂದ ಹೊಯ್ಸಳಲಿಗೆ ಬದಲಾವಣೆ ಮಾಡಿದರು ಅಂತ ಹೇಳ್ತಾರೆ ಅವರು. ಹಾಗಾಗಿ ಹೊಯ್ಸಳಲು ಅಂತ ಏನು ಇವತ್ತು ಕರೀತಾ ಇದ್ದೀವಿ, ಈ ಹೊಯ್ಸಳಲು ಅನ್ನೋದು ಹೊಯ್ಸಳರ ಮೊದಲ ರಾಜಧಾನಿ ಅನ್ನುವಂಥದ್ದು ಮಕನಹಳ್ಳಿ ದೊಡ್ಡಪ್ಪರು ತಮ್ಮ ಬರವಣಿಗೆಗಳಲ್ಲಿ ಮಾಡಿರ್ತಕ್ಕಂಥ ಉಲ್ಲೇಖ ಮತ್ತು ಅವರು ಕೆಲವು ಅಧ್ಯಯನಗಳನ್ನು ಮಾಡಿ ಹಿಡಿದಿರ್ತಕ್ಕಂಥ ಮಾಹಿತಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಸುಮಾರು ವಿವರಗಳನ್ನು ಅವರು ಕೊಡ್ತಾರೆ. ಅಲ್ಲಿ ರಸಬಾವಿ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿರ್ತಕ್ಕಂಥ ಸ್ಥಳನಾಮಗಳಲ್ಲಿ ಮುದ್ರೆ ಮನೆ ಅನ್ನೋದು ಯಾಕೆ ಬಂತು ಅಂತಂದರೆ ಅಲ್ಲಿ ಮುದ್ರೆಯನ್ನು ಓದ್ತಾ ಇದ್ದಂಥದ್ದು, ಅಲ್ಲಿ ಟಂಕಸಾಲೆ ಇತ್ತು, ಸಮೀಪದಲ್ಲಿ ಇರ್ತಕ್ಕಂಥ ಸುಂಕಸಾಲೆ ಸುಂಕ ವಸೂಲಿ ಕೇಂದ್ರ ಆಗಿತ್ತು. ಇಲ್ಲಿ ಇನ್ನೊಂದು ಇಲ್ಲಿ ಈ ಭಾಗದಲ್ಲಿ ಸಮೀಪದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಘಟದಳ್ಳಿ ಅಂತ ಇದೆ, ಅಲ್ಲಿ ಘಟದಳ್ಳಿಯಲ್ಲಿ ಕೋಟೆ ಇತ್ತು ಅನ್ನುವಂಥದ್ದನ್ನು ಹೇಳ್ತಾರೆ. ಅವರು ಹೊಯ್ಸಳರ ಕಾಲದಲ್ಲಿ ವ್ಯಾಪಾರ ಮಾರ್ಗ ಯಾವುದಿತ್ತು ಅನ್ನೋದ್ರ ಬಗ್ಗೆ ಒಂದು ಸ್ಕೆಚ್ಚನ್ನು ಮಾಡಿದ್ದಾರೆ. ಅಲ್ಲಿ ಯಾವ್ಯಾವ ಕೋಟೆ ಇತ್ತು, ಎಲ್ಲಿ ರಸ್ತೆ ಇತ್ತು ಅಂತೇಳಿ. ಅವತ್ತು ಹೇರೆತ್ತಿನ ಮೇಲೆ ವಸ್ತುಗಳನ್ನು ಸಾಗಾಣಿಕೆ ಮಾಡಿಕೊಂಡು ಘಟ್ಟಕ್ಕೆ ಮಂಗಳೂರಿಗೆ ಹೋಗಿ ವ್ಯಾಪಾರ ಮಾಡಿ ಅಲ್ಲಿಂದ ಅಗತ್ಯ ಸಾಮಾನುಗಳನ್ನು ಹೇರ್ಕೊಂಡು ಬರ್ತಾ ಇದ್ದಂಥ ಸ್ಥಿತಿ ಇತ್ತು. ಈ ಶಿಶಿಲ ಮಾರ್ಗದ ಘಾಟಿಗಳು, ಅವತ್ತು ಎತ್ತಿನ ಮಾರ್ಗದ ಘಾಟಿಗಳು ರಸ್ತೆ ಆರಂಭ ಆಗೋದಕ್ಕಿಂತ ಮುಂಚೆ ಇದ್ದಂಥದ್ದು ನಮಗೆ ಸಾಕಷ್ಟು ಕಡೆ ಕಂಡುಬರ್ತಾ ಇದೆ.
ಅದರ ಉಲ್ಲೇಖ ಕೂಡ ಇದೆ. ನಾನು ನಂತರದಲ್ಲಿ ಆ ಮ್ಯಾಪನ್ನು ಒದಗಿಸ್ಕೊಡ್ತೀನಿ. ಹಾಗಾಗಿ ಇದೊಂದು ವ್ಯಾಪಾರದ ಮಾರ್ಗ ಆಗಿತ್ತು, ವ್ಯಾಪಾರ ಈ ಮಾರ್ಗವಾಗಿ ನಡೀತಾ ಇತ್ತು. ಹೊಯ್ಸಳಲು ಇಲ್ಲಿಂದ ಕೆಲವೇ ಕೆಲವು ಒಂದು 2-3 ಕಿಲೋಮೀಟರ್ ದೂರ ಆಗುತ್ತೆ. ಹಾಗಾಗಿ ಈ ಜಾಗ ಅದಕ್ಕಿಂತ ಹಿಂದೆ, ವಿಷ್ಣುವರ್ಧನ್ಗಿಂತ ಹಿಂದೆ ಅವರ ಮನೆತನದ ಸಮಾಧಿ ಆಗಿತ್ತು ಅನ್ನುವಂಥದ್ದಕ್ಕೆ ಒಂದಷ್ಟು ಉಲ್ಲೇಖಗಳು ಸಿಗ್ತವೆ. ಯಾಕೆ ಅಂತಂದರೆ ಈ ಜಾಗದಲ್ಲಿ ಸಾಕಷ್ಟು ಸಮಾಧಿಗಳನ್ನು ನಾವು ಇವತ್ತಿಗೂ ನೋಡ್ಬೋದು. ಒಂದು, ಎರಡನೇದಾಗಿ ಸಮಾಧಿಗಳು ನೀರಿನ ಮೂಲದ ಸಮೀಪದಲ್ಲಿರ್ತವೆ. ಇಲ್ಲಿ ಸಮೀಪದಲ್ಲಿ ನೀರಿದೆ. ಆ ಎಲ್ಲ ಕಾರಣಗಳಿಂದ ಇದು ಹೊಯ್ಸಳರ ವಿಷ್ಣುವರ್ಧನ್ನ ಸಮಾಧಿ ಆಗಿರುವಂಥದ್ದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ಬೋದು ಅನ್ನುವಂಥದ್ದು ಬಿಟ್ಟರೆ ನಮಗೆ ಬೇರೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಈಗಾಗಲೇ ಹೇಳಿದಾಗೆ ಹವ್ವಳ್ಳಿಯ ಶಾಸನದಲ್ಲಿ ಇದಕ್ಕೆ ಸ್ಪಷ್ಟವಾದ ವಿವರ ಇದೆ. ಹವ್ವಳ್ಳಿಯ ಶಾಸನದ ಪಠ್ಯವನ್ನು ನಾನು ಇದರ ಮುಂದೆ ಒದಗಿಸ್ಕೊಳ್ತೀನಿ. ಆಸಕ್ತರು ಅದನ್ನು ಪರಿಶೀಲನೆ ಮಾಡ್ಬೋದು.